ಭುಜದ ಮಾಂಸಖಂಡಗಳಲ್ಲಿನ ಅಸಮತೋಲನವು ಸಾಮಾನ್ಯವಾಗಿದೆ. ವಿಶೇಷವಾಗಿ ಮೇಜಿನಲ್ಲಿ ಕುಳಿತು ವಿಸ್ತರಿತ ಗಂಟೆಗಳವರೆಗೆ ಕೆಲಸ ಮಾಡುವವರಿಗೆ. ಈ ಅಸಮತೋಲನವನ್ನು ಉದ್ದೇಶಿಸುವ ನಿರ್ಣಾಯಕ ಹೆಜ್ಜೆ ಆರೋಗ್ಯಾರೈಕೆಯ ವೃತ್ತಿಪರರನ್ನು ವೈಯಕ್ತಿಕ ಮಾರ್ಗದರ್ಶನಕ್ಕಾಗಿ ಸಂಪರ್ಕಿಸುವುದು. ವೈದ್ಯರು ಅಥವಾ ಭೌತ ಚಿಕಿತ್ಸಕರ ಸಲಹೆಯನ್ನು ಕೋರುವುದರಿಂದ ಪ್ರಾರಂಭಿಸಿ. ಅವರು ನಿಮ್ಮ ನಿರ್ದಿಷ್ಟ ಪರಿಸ್ಥಿತಿಯನ್ನು ತೂಗಿ ನಿಮ್ಮ ಪ್ರತ್ಯೇಕ ಅಗತ್ಯಗಳಿಗೆ ಹೊಂದುವಂತಹ ಶಿಫಾರಸ್ಸುಗಳನ್ನು ಮಾಡಬಲ್ಲರು. ಒಂದು ಬಾರಿ ನೀವು ವೃತ್ತಿಪರ ಸಲಹೆಯನ್ನು ಪಡೆದುಕೊಂಡ ಮತ್ತೆ ದುರ್ಬಲ ಭಾಗವನ್ನು ಬಲಪಡಿಸುವಂತಹ ವ್ಯಾಯಾಮಗಳ ಮೇಲೆ ಗಮನ ಹರಿಸಿ. ಪ್ರಭಾವಶಾಲಿ ಆಯ್ಕೆಗಳು ಮಗ್ಗುಲಲ್ಲಿ ಮಲಗಿ ಹೊರತಿರುಗಿಸುವುದು ಮತ್ತು ಏಕತೋಳಿನ ಪಾರ್ಶ್ವ ಎತ್ತುಗೆಗಳನ್ನು ಒಳಗೊಂಡಿವೆ. ವೃತ್ತಿಪರ ಮಾರ್ಗದರ್ಶನದಡಿಯಲ್ಲಿ ಪ್ರತಿರೋಧನ ತರಬೇತಿಯನ್ನು ಅಳವಡಿಸಿಕೊಳ್ಳಿ. ಸಂಯುಕ್ತ ಚಲನವಲನಗಳಾದ ನೆತ್ತಿಯ ಮೇಲ್ಗಡೆ ಒತ್ತುಗಳು ಮತ್ತು ಸಾಲುಗಳು ಬಹುವಿಧ ಮಾಂಸಖಂಡಗಳ ಗುಂಪನ್ನು ಗುರಿಯಾಗಿಸಬಹುದು. ನಿಮ್ಮ ಅಗತ್ಯಗಳಿಗನುಸಾರವಾಗಿ ರಚಿಸಿರುವಂತಹ ಹಿಗ್ಗುವಿಕೆ ದಿನಚರಿಯನ್ನು ಅನುಸರಿಸಿ. ಕ್ರಿಯಾತ್ಮಕ ಹಿಗ್ಗುವಿಕೆಗಳಾದ ತೋಳಿನ ಆವೃತ್ತಗಳು ಮತ್ತು ಸ್ಥಿರ ಹಿಗ್ಗುವಿಕೆಗಳಾದ ಅಡ್ಡ ದೇಹ ಭುಜದ ಹಿಗ್ಗುವಿಕೆಯು ನಮ್ಯತೆಯನ್ನು ವೃದ್ಧಿಗೊಳಿಸಬಹುದು. ನಿಮ್ಮ ಮೇಜಿನಲ್ಲಿ ಹಾಗೂ ಕಸರತ್ತು ಮಾಡುವಾಗ ಉತ್ತಮ ಭಂಗಿಯನ್ನು ಕಾಪಿಟ್ಟುಕೊಳ್ಳಿ. ನೆನಪಿಡಿ, ನಿಮ್ಮ ಆರೋಗ್ಯಾರೈಕೆಯನ್ನು ಪೂರೈಸುವವರು ಹಸಿರು ಸಿಗ್ನಲ್ ಕೊಟ್ಟ ನಂತರವೇ ವ್ಯಾಯಾಮಗಳಿಗಾಗಿ ಮುಂದುವರೆಯಿರಿ. ವೃತ್ತಿಪರ ಸಲಹೆಯು ನಿಮ್ಮ ಕೈಪಿಡಿಯಾಗಿರುವಂತೆಯೇ ಆ ಅಸಮತೋಲನಗಳನ್ನು ಸರಿಪಡಿಸಿಕೊಳ್ಳಿ. ಆರೋಗ್ಯಕರ ಭುಜಗಳಿಗಾಗಿ ಆ ಪಯಣಕ್ಕೆ ಸಿದ್ಧರಾಗಿ. ಸ್ಥಿರ ಪ್ರಯತ್ನವೂ ಮುಖ್ಯವಾಗಿದೆ.